ಗುಡಿಬಂಡೆ ತಾಲೂಕಿನಲ್ಲಿ ತಹಶೀಲ್ದಾರ್ ಸಿಗ್ಬತ್ವುಲ್ಲಾ, ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗರಾಜು, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಸೇರಿದಂತೆ ಹಲವಾರು ಅಧಿಕಾರಿಗಳಿಂದ ಸಾರ್ವಜನಿಕರಿಗೆ ಎಚ್ಚರಿಕೆ. ಮಾಸ್ಕ್ ಧರಿಸದ ಸಾರ್ವಜನಿಕರಿಗೆ ದಂಡ. ವ್ಯಾಪಾರಸ್ಥರಿಗೆ ವ್ಯಾಪಾರದ ವೇಳೆಯಲ್ಲಿ ಸಾಮಾಜಿಕ ಅಂತರ ಪಾಲಿಸಲು ಎಚ್ಚರಿಕೆ ನೀಡಿದರು. ಕಲ್ಯಾಣ ಮಂಟಪಗಳ ಮಾಲೀಕರೊಂದಿಗೆ ಪೊಲೀಸ್ ಠಾಣೆಯಲ್ಲಿ ನೀತಿ ನಿಯಮಾವಳಿಗಳ ಸಂಬಂಧಿಸಿದ ಸಭೆ ನಡೆಸಿದರು. ವರದಿ ಮಧು ಎ. चंबी उतारना बोले तो ए, देखो इधर मुर्गी का चंबी कैसे उतारते हैं. नमस्कार. इवती दिवस ಗುಡಿಬಂಡೆ ತಾಲೂಕಿನ ಮಾನ್ಯ ತಹಸೀಲ್ದಾರರು, ಮಾನ್ಯ ಇನ್ಸ್ಪೆಕ್ಟರ್ ಸಾಹೇಬರು, ಮಾನ್ಯ ಕಾರ್ಯನಿರ್ವಹಣ ಅಧಿಕಾರಿಗಳು ಮತ್ತು ನಾವು ಟಿ ಎಚ್ ಓ ಗುಡಿಬಂಡೆ ಅವರು ಒಂದು ಮಹತ್ವವಾಗಿರ್ತಕ್ಕಂಥ ತುರ್ತು ಸಭೆಯನ್ನು ಮಾಡಿದ್ದೇವೆ. ನಿನ್ನೆ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ಝೂಮ್ ಮೀಟಿಂಗ್ನಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದರು ಈ ಕೋವಿಡ್ ನಿಯಂತ್ರಣ ಕುರಿತು. ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಪ್ರಪಂಚದಾದ್ಯಂತ, ಅದರಲ್ಲೂ ಭಾರತದಲ್ಲಿ, ಹಾಗೆಯೇ ನಮ್ಮ ಕರ್ನಾಟಕ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೋವಿಡ್ ಭಾಳ ತನ್ನ ರುದ್ರ ತಾಂಡವವನ್ನು ಆಡ್ತಾ ಇದೆ. ಕೇಸಸ್ ಡಬಲ್ ಆಗ್ತಾ ಇದೆ, ಡಬ್ಲಿಂಗ್ ಟೈಮ್ ತುಂಬ ಕಮ್ಮಿ ಇದೆ. ಸೊ ಆದ್ದರಿಂದ ತೀವ್ರತೆಯೂ ಸಹಿತ ಭಾಳ ಜಾಸ್ತಿ ಇದೆ, ಪ್ರಾಣಾಪಾಯ ಆಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ನಾವು ತಾಲೂಕನ್ನು ಸನ್ನದ್ಧಗೊಳಿಸಲಿಕ್ಕಾಗಿ ಈ ಒಂದು ಮಹತ್ವದ ಸಭೆಯನ್ನು ಮಾಡಿದ್ದೇವೆ. ಈ ಒಂದು ಸಭೆಯ ನಿರ್ಣಯಗಳು ಏನಂತ ಹೇಳಿದ್ರೆ, ನಮ್ಮ ಮುಂಚೆ ಏನು ನಮಗೆ ಹಿಂದೆ ಮಾರ್ಗದರ್ಶನವನ್ನು ಕೊಟ್ಟಿತ್ತು ಸರ್ಕಾರಗಳು, ಮಾಸ್ಕನ್ನು ಧರಿಸ್ತಕ್ಕಂಥದ್ದು, ಸಾಮಾಜಿಕ ಅಂತರವನ್ನು ಕಾಯ್ಕೊಳ್ತಕ್ಕಂಥದ್ದು, ಹಾಗೆಯೇ ಸೋಪ್ನಲ್ಲಿ ಕೈ ತೊಳ್ಕೊಳ್ತಕ್ಕಂಥದ್ದು, ಅದರ ಜೊತೆಗೆ ಇನ್ನೂ ಒಂದು ಮಹತ್ವ ಆಗಿರ್ತಕ್ಕಂಥ ಅಸ್ತ್ರ ಅಂದರೆ ನಮಗಿರ್ತಕ್ಕಂಥದ್ದು ವ್ಯಾಕ್ಸಿನೇಷನ್. ನಾವೀಗ ಆಲ್ರೆಡಿ ನಮ್ಮ ತಾಲೂಕಿನಲ್ಲಿ 18,000 ಎಸ್ಟಿಮೇಟೆಡ್ 45 ಮೇಲೆ ಇರ್ತಕ್ಕಂಥ ಜನ ಇದ್ದಾರೆ. ಅದರಲ್ಲಿ 10,000 ಜನರಿಗೆ ನಾವೀಗ ಆಲ್ರೆಡಿ ವ್ಯಾಕ್ಸಿನೇಷನ್ ಅನ್ನು ಮಾಡಿದ್ದೇವೆ. ಇನ್ನು 8,000 ಜನ ಉಳ್ಕೊಂಡಿದ್ದಾರೆ. ಅದನ್ನ 4-5 ದಿವಸದಲ್ಲಿ ಮುಗಿಸ್ಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ರೂಪುರೇಷೆಗಳನ್ನ ತಯಾರು ಮಾಡ್ಕೊಂಡಿದ್ದೀವಿ, ಇತರ ಇಲಾಖೆಗಳ ಸಹಕಾರಗಳು ಬಂದಿವೆ. ಇನ್ನೊಂದು 4-5 ದಿವಸ ಅಥವಾ ಗರಿಷ್ಠ ಒಂದು ವಾರದಲ್ಲಿ ಈ ವ್ಯಾಕ್ಸಿನೇಷನ್ ಅನ್ನ ನಾವು ಇಡೀ ತಾಲೂಕಿಗೆ ಕೊಡಲಿಕ್ಕೆ ರೂಪುರೇಷೆಗಳನ್ನ ತಯಾರು ಮಾಡಿದ್ದೀವಿ. ಅದರ ಪ್ರಕಾರ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ. ಇವತ್ತಿನ ದಿವಸನೂ ಸಹಿತ 8 ಕಡೆ ನಮ್ಮಲ್ಲಿ ವ್ಯಾಕ್ಸಿನೇಷನ್ ನಡೀತಾ ಇದೆ. ಹಾಗೆಯೇ ಇವತ್ತಿನ ದಿವಸ ನಾವು